ನಾವು ಎಲ್ಲರೂ ಮಾಡುತ್ತಿರುವ ಮುಂದೆಯೂ ಕೂಡ ಮಾಡುವ ಸಹಜ ದೌರ್ಬಲ್ಯಗಳಂತಿರೋ ತಪ್ಪುಗಳಂತಿರೋ ಮುಖ್ಯವಾಗಿ ನಾನು ಯಾರು ಕಂಡುಕೊಂಡಿದ್ದೇನೆ, ಒಂದು ಮನುಷ್ಯ ಮತ್ತೊಬ್ಬರನ್ನ ಬದಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನನ್ನ ಕಡೆ ಎಷ್ಟೋ ಜನ ಬರ್ತಾರೆ, ಒಂದಿಷ್ಟು ಹೆಣ್ಮಕ್ಳು ಬರ್ತಾರ, ಗುರುಜಿ ನಮ್ಮ ಮನೆಗೆ ಎಲ್ಲ ಬರೋಬ್ಬರಿದಾರೆ, ನಮ್ಮ ಅತ್ತೆ ನೋಡಿ ಭಾಳ ತಲೆಹರ ಕದಾಡ್ರಕ್ಕೆ, ಭಾಳ ಆಕಿ ಯಾವಾಗ ಏನು ಚೇಂಜ್ ಹಾಕೋಳೋ, ಯಾವಾಗ ಏನು ಬೈತಾಳೋ, ಯಾವುದಕ್ಕೆ ಬೈತಾಳೋ ಗೊತ್ತೇ ಇರಲಿ ಗುರುಜಿ. ಆಕೆ ಸಿಡು 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 ಮಾಡೋದು ನೋಡಿ ನಮ್ಮ ಮನೆಯಾಗ ಎಲ್ಲರ ಮನೆ ತಲೆ ಕಾಟಿಬಿಟ್ಟೈತ್ರಿ, ಅದಕ್ಕೆ ನಿಮ್ಮ ಕ್ಯಾಂಪಿಗೆ ಕಳಿಸ್ಕೊಡ್ತೀನಿ, ಆಕಿನ ಹೆಂಗಾರು ಮಾಡಿ ಬದಲಿ ಮಾಡ್ತೀರೇನು ಅಂತ ಕೇಳ್ತಾರೆ. ಮತ್ತೊಬ್ರು ಬರ್ತಾರ, ಗುರುಜಿ ನನ್ನ ಮಗ ಭಾಳ ವಾಂಡದಾನ್ರಿ, ಭಾಳ ಭಾಳ ಹಠ ಮಾಡಿದಾನ, ಸಾಕು ಸಾಕಾಗ್ಬಿಡ್ತ, ಅವನ್ನ ಚಂತೇನ ಅವನ್ನ ಸಮಾಧಾನ ಮಾಡೋದು ಭಾಳ ಕಠಿಣ ಇದೆ ರೀ ಗುರುಜಿ, ಸ್ವಲ್ಪ ಅವನ್ನ ಕಳಿಸ್ತೇನೆ ನಿಮ್ಮ ಕ್ಯಾಂಪಿಗೆ, ಸ್ವಲ್ಪ ಅವನ್ ಬದಲಿ ಮಾಡ್ತೀರೇನ್ರಿ ಅಂತ ಕೇಳ್ತಾರೆ. ಮತ್ತೊಬ್ರು ಬರ್ತಾರ, ಗುರುಜಿ ನಮ್ಮ ತಮ್ಮ ಭಾಳ ಇಸ್ಪೀಟ್ ಆಡ್ತಾನ್ರಿ, ಕುಡಿತಾನ್ರಿ, ಮೊನ್ನೆ ಮೊನ್ನೆ ಮನೋಚಿ ತಿಂದಾನಂತ್ರಿ, ಏನ್ರಿ ನಾವು ಎಲ್ಲ ಲಿಂಗಾಯ್ತೀರಿ ಮರ್ಯಾರ, ಹಾಂ ಎಲ್ಲ ಕುಡಿಯೋದು ತಿನ್ನೋದು ಮೊಸ ತಿನ್ನೋದು ನಮ್ಮ ಧರ್ಮದಾಗ ಹಿಡಿಸುತ್ತೇನ್ರಿ ಗುರುಜಿ, ಹಾಂ ಅದಕ್ಕೆ ಸ್ವಲ್ಪ ಅವ್ನ ತಲೆ ಅವನು ಕಳಿಸ್ಕೊಡ್ತೀನಿ, ಅವನ ತಲೆ ಸ್ವಲ್ಪ ಇದನ್ನು ಮಾಡ್ರಿ. ಅಕ್ಕಿ ಬರ್ತಾಳ, ಅತ್ತಿನ ತಿದ್ರಿ ಅಂತಾರ, ಅತ್ತಿನ ಬದಲಿ ಮಾಡಂತಾರ, ಇವ ಬರ್ತಾನ ಮಗನ ಚೇಂಜ್ ಮಾಡ್ರಿ ಅಂತ, ಈತ ಬರ್ತಾನ ತಮ್ಮನ ಚೇಂಜ್ ಮಾಡ್ರಿ ಅಂತಾರ. ಹಿಂಗೆ ಎಲ್ಲರೂ ಅವ್ರು ಬದಲಿ ಆಗಲಿ ಇವ್ರು ಬದಲಿ ಆಗಲಿ ಅವ್ರು ಬದಲಿ ಮಾಡ್ರಿ ಇವ್ರು ಬದಲಿ ಮಾಡ್ರಿ ಅಂತಾರೆ. ಮತ್ತು ನೀವು ಯಾವಾಗ ಬದಲಿ ಆಗುವುದು ಸಾಯಿ ಮಠ, ನೀವು ಹಿಂಗೇನ ಮಂದಿ ಬದಲಿ ಆಗಬೇಕು, ನೀವು ಬದಲಿ ಆಗಬಾರ್ದು, ಹಿಂಗ ನಿಮ್ಮ ಸ್ವಭಾವ ಹಿಂಗೇ ಇರಬೇಕು. ಯಾ ಇವನ್ನ ಅದನ್ನು ನೀವು ಬದಲಿ ಆಗಕ್ಕೆ ಯಾಕೆ ನೋಡ್ರಿ, ಮಂದಿ ಬದಲಿ ಮಾಡೋದು ಸರಳವನೋ ಏನು ನಿಮ್ಮನ್ನು ನೀವು ಬದಲಿ ಮಾಡ್ಕೊಳ್ಳೋ ಸರಳವೋ ಯಾವ್ದು ನೋಡಿ ನೀವೇ ನೋಡಿ. ಮತ್ತು ಇನ್ನೊಂದು ನೀವು ಮಾಡ್ತಕ್ಕಂಥ ಮತ್ತೊಂದು ತಪ್ಪು ಏನಪ್ಪ ಅಂದ್ರೆ ಎಲ್ಲರನ್ನ ಕಂಟ್ರೋಲ್ ಇಟ್ಕೊಂಡು ಹೋಗ್ತೀರಿ, ಮಕ್ಕಳನ್ನ ಕಂಟ್ರೋಲ್ ಇಟ್ಕೊಂಡು ಹೋಗ್ತೀರಿ, ಹೆಂಡತಿನ ಕಂಟ್ರೋಲ್ ಇಟ್ಕೊಂಡು ಹೋಗ್ತೀರಿ, ಹೆಂಡತಿ ಗಂಡನ ಕಂಟ್ರೋಲ್ ಇಟ್ಕೊಂಡು ಹೋಗ್ಕಳ, ಹಾಂ ಎಲ್ಲರೂ ಎಲ್ಲರನ್ನ ಕರ್ಕ, ಹಾಂ ಬಾಸ್ ತನ್ನ ಸಬಾರ್ಡಿನೇಟ್ಸನ್ನು, ಹಾಂ ತನ್ನ ಕಲೀಗ್ಸನ್ನು ಕಂಟ್ರೋಲ್ ಇಟ್ಕೊಂಡು ಹೋಗ್ತಾರ. ಹಿಂಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ತಮ್ಮ ನಿಯಂತ್ರಣ ತೋಳಿಕ್ ಹೋಗ್ತಾರ. ಬಟ್ ತಾವು ಯಾರ ನಿಯಂತ್ರಣ ಕೂಸಿಕೋದಿಲ್ಲ. ಇದು ಮನುಷ್ಯ ದೌರ್ಬಲ್ಯ. ನೀವು ಮತ್ತೊಬ್ಬರನ್ನ ಬದಲಿ ಮಾಡೋಕೆ ಹೋಗ್ತೀರಿ, ನೀವು ಬದಲಿ ಆಗೋದಿಲ್ಲ. ಮತ್ತೊಬ್ಬರನ್ನ ಕಂಟ್ರೋಲ್ ಇಟ್ಕೊಂಡು ಹೋಗ್ತೀರಿ, ನೀವು ಮತ್ತೊಬ್ಬರು ಕಂಟ್ರೋಲ್ ಇಟ್ಕೊಳ್ಳೋಕೆ ಬರೋದಿಲ್ಲ. ಅಲ್ಲೇ ಇವನ್ನ ಇದೆಯಂಥದ್ದು, ಅವ್ರಿಗೊಂದು ನ್ಯಾಯ ನಿಮಗೊಂದು ನ್ಯಾಯನ, ನಿಮ್ಮ ಮನಸ್ಸು ಮತ್ತೊಬ್ಬರ ಕಂಟ್ರೋಲ್ನಲ್ಲಿ ಇರಬಾರ್ದು ಅಂತ ಬಯಸಿದರೆ ಅವ್ರ ಮನಸ್ಸು ಹಂಗೆ ಬಯಸ್ತದೆ, ಇದನ್ನ ಯಾಕೆ ನೀವು ತಿಳ್ಕೊಳ್ಳೋದಿಲ್ಲ. ಸೊ ತನ್ನನ್ನು ತಾನು ಬದಲಿ ಮಾಡ್ಕೋಬೇಕು, ತನ್ನನ್ನು ತಾನು ನಿಯಂತ್ರಣದಲ್ಲಿ ತರಬೇಕು. ಇದು ಯೋಗ ರೀ, ಯೋಗ ಅಂದ್ರೆ ನೀವೇನು ಮಾಡ್ರಿ, ತಲೆ ಎತ್ತು, ಮೂಮುಚ್ಚು, ಕಣ್ಮುಚ್ಚು, ಹಾಂ ಉಲ್ಟಾ ನಿಲ್ಲು, ಇವೇ ಯೋಗ ಅಂತ ತಿಳ್ಕೊಂಡಿರಾ, ಎಲ್ಲಿ ಮಠ ನಿಮ್ಮ ತಲೆಗೆ ಇದೈತಿ, ಏನಾದರೂ ಬದಲಿ ಆಗೋದಿಲ್ಲ, ಏನಾದರೂ ಬದಲಿ ಆಗೋದಿಲ್ಲ. ನೀವು ಕಂಟ್ರೋಲ್ನಾಗ ಇರೋದಿಲ್ಲ, ನಿಮ್ಮ ಕಂಟ್ರೋಲ್ನಾಗ ಯಾರೂ ಇರೋದಿಲ್ಲ, ತಿಳ್ಕೊಂಬಿಡಿ, ಇದು ಸತ್ಯದ. ಹಾಂ ಶ್ರೀ ಗುರುದೇವ್.